ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಸಬ್ಬಸ್ಗಿ ಹೆಸ್ರುಕಾಳು ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡಕತ್ತೇನೆ ಅಗ್ದಿ ಸರಳ ಐತ್ರಿ ಹಂಗೆ ಅದ್ರ ಜೋಡಿ ಅಗ್ದಿ ರುಚಿನೂ ಇರ್ತೈತಿ ಇದು ಜೋಳದ ರೊಟ್ಟಿ ಜೋಡಿ ಬರ್ರಿ ಹಾಗಾದ್ರೆ ತಡ ಮಾಡೋದು ಬೇಡ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಬ್ಬಸ್ಗಿ ಹೆಸರುಕಾಳು ಪಲ್ಯನ ಹೆಂಗೆ ಮಾಡೋದು ಅಂತ ನೋಡೋಣ ಈ ಪಲ್ಯ ಮಾಡೋಕೆ ಮೇನ್ ಬೇಕಾಗಿರೋದು ಏನಪ್ಪಾ ಅಂದ್ರೆ ಹಸಿ ಖಾರ ಬೇಕು ರೀ ಹಾಗಾಗಿ ಐದು ಹಸಿ ಮೆಣಸಿನ್ಕಾಯಿ ತೊಗೊಂಡತಿ ಅರ್ಧ ಚಮಚ ಜೀರಿಗೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡತಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಈಗ ಕುಟ್ಟೋ ಕಲ್ಲೊಳಗೆ ಹಾಕಿ ಚೆಂದಾಗೆ ಜಜ್ಕೊಳತ್ತೈತಿ ಪೂರ್ತಿ ಪೇಸ್ಟ್ ಆಗೋ ಅವಶ್ಯಕತೆ ಇಲ್ಲ ಅರ್ಧಂಬರ್ಧ ಕುಟ್ಕೋಬೇಕು ಹಸಿ ಖಾರ ಅಂದ್ರೆ ಅರ್ಧಂಬರ್ಧ ಕುಟ್ಕೊಂಡಿರ್ಬೇಕು ರೀ ನಿಮ್ಮ ಹತ್ರ ಕಲ್ಲು ಇಲ್ಲಪ್ಪ ಅಂದ್ರೆ ನೀವು ಮಿಕ್ಸಿ ಜಾರ್ ಒಳಗೂ ಕೂಡ ಇದನ್ನು ಪೇಸ್ಟ್ ಮಾಡ್ಕೊಬೋದು ನಿಮ್ಗೆ ಹಸಿ ಖಾರ ಆಯ್ಕೆ ಬರೋಂಗಿಲ್ಲ ಅಂದ್ರೆ ನೀವು ಒಣ ಖಾರ ಹಾಕಿ ಈ ಪಲ್ಯನ ಮಾಡ್ಕೊಬೋದು ಬಟ್ ಈ ಸೊಪ್ಪು ಪಲ್ಯಕ್ಕ ಆಗಲಿ ಈ ಕಾಳು ಪಲ್ಯಕ್ಕ ಆಗಲಿ ಹಸಿ ಖಾರ ಹಾಕಿದ್ರನ ಹಾಕಿದ್ರೆ ಟೇಸ್ಟ್ರಿ ನೋಡ್ರಿಗ ಈ ಥರ ಅರ್ಧಂಬರ್ಧ ಕುಟ್ಕೊಂಡತಿ ಕುಟ್ಕೊಂಡಿ ಫೈನಲ್ಲಾಗಿ ನಮ್ಮ ಹಸಿ ಖಾರ ರೆಡಿ ಆಯಿತು ನೆಕ್ಸ್ಟ್ ಬೇಕಾಗಿರೋ ಮೇನ್ ಇಂಗ್ರಿಡಿಯಂಟ್ ಏನಪ್ಪ ಅಂದ್ರೆ ಹೆಸರು ಕಾಳು ಬೇಕ್ರಿ ಒಂದು ಕಪ್ಪಷ್ಟು ಹೆಸರು ಕಾಳನ್ನ ಚೆಂದಾಗೆ ಕುದಿಸ್ಕೊಂಡತಿ ಪೂರ್ತಿ ಮೆತ್ತಗೆ ಹಣ್ಣು ಹಣ್ಣಾಗೆ ಕುದಿಸ್ಕೋಬಾರ್ದ್ರಿ ಈ ಥರ ಉದ್ರ ಉದ್ರಾಗಿನೂ ಇರಬೇಕು ಮೆತ್ತಗೂ ಆಗಿರಬೇಕು ಆ ಥರ ಹೆಸರು ಕಾಳನ್ನು ಕುದಿಸ್ಕೋಬೇಕು ಒಂದು ಕಪ್ಪಷ್ಟು ಹೆಸರು ಕಾಳನ್ನು ಒಂದು ಮೂರಿಂದ ನಾಲ್ಕು ಸೀಟಿ ಹೊಡಿಸ್ಕೊಂಡಿ ನೋಡ್ರಿಗ ಈ ಥರ ಉದ್ರ ಉದ್ರಾಗಿ ಬಂದಿರಬೇಕು ಹೆಸರುಕಾಳು ಅಂದ್ರನ ಈ ಸಬ್ಬಸ್ಗೆ ಕಾಳು ಪಲ್ಯ ಟೇಸ್ಟ್ ರೀ ನೆಕ್ಸ್ಟ್ ಬೇಕಾಗಿರೋ ಇನ್ನೊಂದು ಮೇನ್ ಇನ್ಗ್ರೀಡಿಯೆಂಟ್ ಏನಪ್ಪ ಅಂದ್ರೆ ಸಬ್ಬಸ್ಗೆ ಸೊಪ್ಪು ಬೇಕು ರೀ ಸಬ್ಬಸ್ಗೆ ಸೊಪ್ಪು ಎರಡು ಕಟ್ಟಷ್ಟು ತೊಗೊಂಡಿ ಚೆಂದಾಗೆ ಸೋಸ್ಕೊಂಡು ತೊಳೆದಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡತ್ತಿ ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಡು ಬರ್ರಿ ಒಗ್ಗರಣೆಗೆ ಒಂದು ಪ್ಯಾನ್ಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಂಡತ್ತಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅರ್ಧ ಚಮಚ ಸಾಸ್ವಿ ಹಂಗೆ ಅರ್ಧ ಚಮಚ ಜೀರಿಗೆ ಸೇರಿಸ್ಕೊಳತ್ತತಿ ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತೈತಿ ಈಗ ಉಳ್ಳಾಗಡ್ಡಿನ ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲರಿ ಲೈಟಾಗಿ ಫ್ರೈ ಮಾಡ್ಕೊಳತ್ತತಿ ನೋಡಿರಿ ಈ ಥರ ಲೈಟಾಗಿ ಫ್ರೈ ಆದಮೇಲೆ ನೆಕ್ಸ್ಟು ಒಂದು ಹೆಸರಷ್ಟು ಕರಿಬೇವನ್ನ ಈ ಥರ ಕೈಯಿಂದ ಕಟ್ ಮಾಡಿ ಸೇರಿಸ್ಕೊಳತತಿ ಕೈಯಿಂದ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ಒಳ್ಳೆ ಘಮ ರೀ ಕರಿಬೇವು ಸೊಪ್ಪು ಸಬ್ಬಸಿಗೆ ಸೊಪ್ಪು ನಿಮ್ಗೆ ಭಾಳ ಇಷ್ಟಪ್ಪ ಅಂದ್ರೆ ಇನ್ನೂ ಒಂದು ಕಟ್ಟನ್ನು ನೀವು ಸೇರಿಸ್ಕೊಬೋದು ನೋಡ್ರಿ ಈಗ ಲೈಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಒಂದು ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳತ್ತತಿ ಅದಾದಮೇಲೆ ಹಸಿ ಖಾರ ಆಲ್ರೆಡಿ ಏನು ಮಾಡಿ ಇಟ್ಕೊಂಡೇವಲ್ಲ ಅದನ್ನು ಕೂಡ ಸೇರಿಸ್ಕೊಳತ್ತತಿ ಹಸಿ ಖಾರ ಒಗ್ಗರಣೆ ಒಳಗೆ ಚೆಂದಾಗೆ ಖಾರ ಬಿಡಬೇಕ್ರಿ ಒಳ್ಳೆ ಘಮ ಬರಬೇಕು ಹಸಿ ಖಾರದ್ದು ಅಲ್ಲಿವರೆಗೂ ಫ್ರೈ ಮಾಡಬೇಕು ನೀವು ಉಳ್ಳಾಗಡ್ಡಿ ಹಾಕೋದಕ್ಕಿಂತ ಮುಂಚೆನೂ ಹಾಕ್ಬೋದು ಈ ಹಸಿ ಖಾರನ ಇನ್ನೂ ಒಂಥರ ಖಾರ ಚೆಂದಾಗೆ ಬಿಡಬೇಕಾ ಒಳ್ಳೆ ಫ್ಲೇವರ್ ಬರಬೇಕು ಅಂದ್ರೆ ಈಗ ಲೈಟಾಗಿ ಹಸಿ ಖಾರ ಫ್ರೈ ಮಾಡ್ಕೊಂಡಾದ್ಮೇಲೆ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಬ್ಬಸಿಗೆ ಸೊಪ್ಪು ಅದನ್ನು ಕೂಡ ಸೇರಿಸ್ಕೊಳತ್ತೈತಿ ಒಳಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೈತಿ ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೊರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಸಬ್ಬಸ್ಗೆ ಸೊಪ್ಪನ್ನು ಡೈರೆಕ್ಟಾಗಿ ಒಗ್ಗರಣೆ ಒಳಗೆ ಸೇರಿಸ್ಕೊಳತ್ತಲ್ಲ ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ಈ ಥರ ನೋಡ್ರಿ ಇಲ್ಲೇ ಲೈಟಾಗಿ ನೀರಿನಂಶ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಹಂಗಾಗಿ ಎರಡರಿಂದ ಮೂರು ನಿಮಿಷ ಸಣ್ಣ ಉರಿ ಒಳಗ ಸಬ್ಬಸ್ಗೆ ಸೊಪ್ಪನ್ನು ಬೇಯಿಸ್ಕೊಳತ್ತತಿ ಈಗ ಫೈನಲ್ ಆಗಿ ನೋಡ್ರಿ ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಉರಿ ಒಳಗ ಸಬ್ಬಸ್ಗೆ ಸೊಪ್ಪನ್ನು ಬೇಯಿಸ್ಕೊಂಡಾಯಿತು ಸಬ್ಬಸಿಗೆ ಸೊಪ್ಪು ಕೂಡ ನೀರಿನ ಅಂಶ ಬಿಟ್ಟೈತಿ ಇಷ್ಟು ಬೆಂದ್ರೆ ಸಾಕು ನೋಡ್ರಿ ಸಬ್ಬಸಿಗೆ ಸೊಪ್ಪನ್ನ ನಾವು ಎರಡು ಕಟ್ಟಷ್ಟು ಹಾಕಿದ್ರು ಎಷ್ಟಾಗೈತಿ ಸೊಪ್ಪು ಬೆಂದ ಮೇಲೆ ಅದಾದ್ಮೇಲೆ ಈ ಹೆಸ್ರು ಕಾಳನ್ನು ನಾವು ಕುದಿಸ್ಕೊಂಡೆವಲ್ಲ ಅದನ್ನು ಕೂಡ ಒಗ್ಗರಣೆ ಒಳಗೆ ಸೇರಿಸ್ಕೊಳತ್ತೈತಿ ಆಲ್ರೆಡಿ ಹೆಸರು ಕಾಳನ್ನು ನಾವು ಕುಕ್ಕರ್ ಒಳಗೆ ಕುದಿಸ್ಕೊಂಡಿರೋದ್ರಿಂದ ಜಾಸ್ತಿ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಮೇಲೆ ಹೆಸರು ಕಾಳನ್ನು ಅಷ್ಟೇ ನಾವು ಈ ಥರ ಉದ್ರ ಉದ್ರಾಗಿನ ಕುಕ್ಕರ್ ಒಳಗೆ ಬೇಯಿಸ್ಕೋಬೇಕು ಜಾಸ್ತಿ ಬೆಂದುಬಿಟ್ರೆ ಕಿಚಡಿ ಥರ ಆಗಿಬಿಡ್ತೈತೆ ರೀ ಪಲ್ಯ ಹಾಗಾಗಿ ಏನಾದರೂ ರೊಟ್ಟಿಗೆ ಮತ್ತು ಅನ್ನಕ್ಕೆ ಎರಡಕ್ಕೂ ಬೇಕಪ್ಪ ಪಲ್ಯ ಅಂದ್ರೆ ನೀವು ಇನ್ನೊಂದು ಚೂರು ಹೆಸರು ಕಾಳನ್ನು ಮೆತ್ತಗೆ ಬೇಯಿಸ್ಕೊಂಡು ಸ್ವಲ್ಪ ನೀರು ನೀರು ಮಾಡಿಬಿಟ್ರೆ ರೊಟ್ಟಿಗೆ ಮತ್ತು ಅನ್ನಕ್ಕೆ ಎರಡಕ್ಕೂ ಆಗ್ತೈತಿ ಈಗ ಹೆಸರು ಕಾಳನ್ನು ಕೂಡ ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಉರಿ ಒಳಗೆ ಚೆಂದಾಗೆ ಬೇಯಿಸ್ಕೊಳತ್ತತಿ ಈ ಸಬ್ಬಸಿಗೆ ಹೆಸರು ಕಾಳು ಪಲ್ಯ ಜೋಳದ ರೊಟ್ಟಿ ಮತ್ತು ಗೊಂಜಾ ರೊಟ್ಟಿ ಚಪಾತಿ ಸಜ್ಜಿ ರೊಟ್ಟಿ ಎಲ್ಲದರ ಜೋಡಿ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದು ಪಲ್ಯ ಜೋಡಿ ಸ್ವಲ್ಪ ಮೊಸರು ಬಿಡ್ಬೇಕ್ರಿ ಅಗ್ದಿ ರುಚಿ ಇರ್ತೈತಿ ಸೊ ಆಗಿ ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಊರಿ ಒಳಗೆ ಹೆಸರು ಕಾಳನ್ನು ಬೇಯಿಸ್ಕೊಂಡಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಬ್ಬಸ್ಗೆ ಹೆಸರುಕಾಳು ಪಲ್ಯ ರೆಡಿ ಆದಂಗೆ ನೋಡಿರಿ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊರಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು ಧನ್ಯವಾದ